ಬಟ್ ನಿಮ್ಮ ವಿರೋಧಿ ಫಸ್ಟ್ ಟೈಮ್ ಆಗಿದ್ದು ಮಿನಿಸ್ಟರ್ ಆದಂತ ಉಮಾಶಿ ಅವರು ಇಲ್ಲ ತೇರಿದಳ್ದೆಲ್ಲ ಕೆಲಸಗಳಾಗಲಿಲ್ಲ ನನ್ನ ಕೆಲ್ಸ ಮತ್ತಷ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರ ಅಲ್ಲ ಅವ್ರನ್ನ ಅವ್ರ ಕೆಲಸ ಮಾಡಿದ್ರೆ ಸೋಲ್ತಿದ್ದಿಲ್ಲ ಇಪ್ಪತ್ತೊಂದು ಸಾವಿರ ಮತದ ಅಂತರದಿಂದ ಸೋಲ್ತಿದ್ದಿಲ್ಲ ಅವ್ರು ನೇಕಾರ್ದು ಏನು ಕೆಲಸ ಮಾಡ್ಲಿಲ್ಲ ಅವ್ರ ನೇಕಾರ ಹೇಳಿ ಆರಿಸಿ ಬಂದು ನೇಕಾರ್ದು ಏನು ಮಾಡ್ಲಿಲ್ಲ ಅಥವಾ ಯೋಜನೆಗಳನ್ನು ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ನಾ ಇದ್ದಾಗ ಸರ್ಕಾರ ಕೂಡ ಗುದ್ದಾಡಿ ಹೋರಾಟ ಮಾಡಿ ಜಾರಿ ಮಾಡಿಸುವಂತ ಕೆಲಸ ನಾವು ಮಾಡಿದ್ವಿ ಅನೇಕಾರ ಬೆಲ್ಲವೂ ಕೂಡ ಗೊತ್ತಿದ್ಯಾ ಯಾರು ಕೆಲಸ ಮಾಡಿದ್ರು ಯಾರು ಕೆಲಸ ಮಾಡಿಲ್ಲ ಅಂತ ಎಲ್ಲ ಎಲ್ಲಾ ಅನೇಕ ಗೊತ್ತಿದೆ ಆ ಸಮುದಾಯ ಕೂಡ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹಾಂ ಹಾಂ ಬಟ್ ಎರಡನೇ ವಿಚಾರ ಏನು ಅಂತಂದ್ರೆ ಬಾಗಲಕೋಟೆ ನಾನು ಆಗ್ಲಿ ಹೇಳಿದೆ ನಿಮ್ಮಲ್ಲೆಲ್ಲ ಪ್ರಬಲ್ ರೀ ಹೆಂಗಿದ್ರೆ ಬಾಗಲಕೋಟೆ ಜಿಲ್ಲೆನಾಗ ಎಷ್ಟೋ ಜಿಲ್ಲೆಗೇನು ಮಿನಿಸ್ಟ್ರಿಗಳಿಲ್ಲ ಆದರೆ ಬಾಗಲಕೋಟೆಲಿ ಕಂಟಿನ್ಯೂಸ್ ಆ ಕಂಟಿನ್ಯೂಸ್ ಮಿನಿಸ್ಟರ್ಗಳ ಅದು ಪ್ರಭಾವಿ ಖಾತೆಗಳನ್ನೇ ತಗೋತಾರೆ ಡಿ ಸಿ ಎಂ ಕೂಡ ಆಗಿದ್ರು ಗೋವಿಂದ ಕಾರ ನಾನು ಆಗ್ಲಿ ಹೇಳಿದೆ ಈ ಎಲ್ಲರೂ ಪ್ರಭಾವಿಗಳೇ ಇದೊಂಥರ ಡಿಫ್ರೆಂಟ್ ಜಿಲ್ಲೆ ಇದು ಈ ಬದಾಮಿ ಕ್ಷೇತ್ರವನ್ನ ವರ್ತುಪಡಿಸಿದ್ರೆ ಜಮಖಂಡಿ ಎರಡು ಬಿಟ್ರೇನೆಲ್ಲ ನಿಮ್ಮದೇ ಪಾರ್ಪತ್ಯ ಮುಂದಿನ ಚುನಾವಣೆಯಲ್ಲಿ ಏಳು ಕ್ಷೇತ್ರದಲ್ಲಿ ಎಷ್ಟು ಗೆಲ್ಸ್ತೀರಿ ಏನು ಕತೆ ನಮ್ದು ನಿರೀಕ್ಷೆ ಅದು ನಮ್ಮದು ಸರಿಯಾಗಿ ಡಿಸಿಷನ್ ಆದ್ರ ಮತ್ತು ಒಂದು ಟೀಮ್ ಮಾಡಿ ಲೋಕಲ್ ಎಲ್ಲೆಲ್ಲಿ ಸಮಸ್ಯೆ ತಗೊಳ್ಳನ್ನು ಆಲಿಸಿ ಮಾಡಿದ್ರೆ ನಾವು ಏಳಕ್ಕೆ ಏಳು ಸೀಟ್ ಗೆಲ್ತೀವಿ ಯಾಕಂದ್ರೆ ಈಗಾಗಲೇ ಗೆದ್ದಿದ್ರಿ ಹಿಂದೆ ಗೆದ್ದಿದ್ವಿ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗ ಇದ್ದಾಗ ಗೆದ್ದಿದ್ನಿ ಈಗೂ ಗೆಲ್ಲೋ ಸಾಮರ್ಥ್ಯ ಅದ ಸಾಮರ್ಥ್ಯ ಇದೆ ಇನ್ನೊಂದೇನು ಅಂದ್ರೆ ಈಗ ಗೆಲ್ಲಕ್ಕಾಗದೆ ಗೆದಲೇ ಇರುವಂತ ಕ್ಷೇತ್ರ ಒಂದು ಬದಾಮಿ ಮತ್ತೆ ಜಮ ಆ ಜಮ್ಕಂಡಿ ಅಂತಾರೆ ನಿಮ್ದೇ ಒಂಥರ ಪಾರೋಪತ್ಯಲ್ಲಿ ಆ ಜಂಪ್ಖಂಡಿ ಗೆಲ್ಬೇಕು ಅಂದ್ರೆ ಏನ್ ಲೆಕ್ಕಾಚಾರ ಅಂತ ಇದೇ ಈಗ ಹೆಸರು ಹೇಳೋದು ಬೇಡ ಅವರು ಹೈಕಮಾಂಡ್ ನೋಡಿ ಸರ್ವೆ ಮಾಡಿ ಯಾರದ ಪ್ರಭಾವದ ಯಾರಾದ್ರ ಗೆಲ್ಲಕ್ಕೆ ಅದ ಅವ್ರಿಗೆ ಟಿಕೆಟ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಜಮ್ಕಂಡಿ ಗೆಲ್ತೀವಿ ಆಗುತ್ತೆ ಹಂಡ್ರೆಡ್ ಅದನ್ನೂ ಗೆಲ್ತೀವಿ ಬದಾಮಿನೂ ಗೆಲ್ತಿವಿ ಸಿದ್ದರಾಮಯ್ಯ ಎರಾಬೇರಿ ಕೆಲಸ ಮಾಡೋರಪ್ಪ ಮತ್ತೆ ಇಲ್ಲಿಗೆ ಬನ್ನಿ ಕರಿತಾವ್ರೆ ಬದಾಮಿಲ್ಲಿ ಕಾಂಗ್ರೆಸ್ನವರು ಕರೀತಾರಷ್ಟೇ ಅವೇನು ಗೆಲ್ಲಂಗಿಲ್ಲ ಗೆಲ್ಲಂಗಿಲ್ಲ ಬದಾಮಿ ನಿರೀಕ್ಷಿತ ಪ್ರಮಾಣದ ಕೆಲಸ ಆಗಿಲ್ಲ ಆಗತ್ತೆ ಆಗಿ ಆಗಿಲ್ಲ ತಂದಿರಬಹುದು ವಿರೋಧ ಪಕ್ಷನ ಆಯ್ಕೆ ಆಗಿ ಮಾಡಿರ್ಬೋದು ಉಳಿದವರು ಮಾಡ್ಯಾರಲ್ಲ ಎಲ್ಲ ಕೆಲಸನು ಆದರೆ ಅವರು ಕ್ಷೇತ್ರದ ಜನರಿಗೆ ಸ್ಪಂದನೆ ಮಾಡೋದು ಕಡಿಮೆ ಅದಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬಂದು ಹಾದು ಹೋಗೋದಿಷ್ಟೇ ಅಂದ್ರೆ ದಿನನಿತ್ಯ ಅಲ್ಲಿ ಜನರಿಗೆ ಸ್ಪಂದನೆ ಮಾಡ್ಬೇಕಲ್ಲ ಸಮಸ್ಯೆಗಳಂದ್ರ ದಿನನಿತ್ಯ ಸಮಸ್ಯೆ ಇರ್ತದೆ ಜನರು ಅವ್ರದ್ದು ಎಲ್ಲ ಪೊಲೀಸ್ ಸ್ಟೇಷನ್ನು ರೆವಿನ್ಯೂ ಮತ್ತು ನೀರಾವರಿ ಇಲಾಖೆ ಅವ್ರ ವೈಯಕ್ತಿಕ ಸಮಸ್ಯೆಗಳನ್ನ ಅವ್ರ ಮನಿ ನಮ್ಮ ಮನಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋವಂಥವ್ರು ಅಲ್ಲಿ ಎಮ್ ಎಲ್ ಎ ಬೇಕಾ ಇಲ್ಲಿ ನೀವು ತಿಂಗ್ಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಏನೋ ಎಷ್ಟು ತರ ಬಂದಾಗ ಅನುಕೂಲ ಆಗುದಿಲ್ಲ ಎಸ್ ಈಗ ತೇರ್ದಾಳದಲ್ಲಿ ಆಗ್ಲೇ ಸಕ್ಸಸ್ ಹೇಳಿದ್ರಿ ಬಿಕಾಸ್ ಆಫ್ ನೀವು ಕೆಲಸ ಮಾಡ್ತೀರಿ ಕೆಲಸಗಾರ ಕ್ಷೇತ್ರ ಜನಗಳ ಜೊತೆ ಇದೀರಿ ನೀವೇ ಫೈಲ್ ತಗೊಂಡು ಹೋಗ್ತೀರಿ ಏನ್ ಕೆಲಸ ಆಗ್ಬೇಕು ಅಂತಲ್ಲ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಈ ಬಾರಿ ನಿಮ್ಮ ವಿರೋಧಿಗಳು ಯಾರಾಗಿರ್ತಾರೆ ನಮ್ ಕಾಂಗ್ರೆಸ್ ಏನಲ್ಲ ಮತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲಿ ಯಾರು ನಿಂತ್ಕೊಳ್ಳಿ ಆ ಕಡೆಯಿಂದ ಅಂತ ನಿಂತ್ಕೊಳ್ಳಿ ಅಂತ ಏನಾಗಿರುತ್ತೆ ಅದ ಹೇಳ ಇಪ್ಪತ್ತೊಂದುವರೆ ಆಗ್ಯದ ಅದಕ್ಕಿಂತ ಜಾಸ್ತಿ ಇಪ್ಪತ್ತೈದರ ತಕ ಲೀಡ್ ಆಗ್ಬೋದು பல காஃபிடன்ஸ் இது கான்ஃபிடன்ஸ்